ಸ್ನೇಹಿತರೆ, ಇವತ್ತು ನಾವು ಈ ಫ್ಲಿಪ್ಕಾರ್ಟ್ ಸರ್ಚ್ ಹಿಸ್ಟ್ರಿ ಅಥವಾ ಬ್ರೌಸಿಂಗ್ ಹಿಸ್ಟ್ರಿನ ಡಿಲೀಟ್ ಮಾಡೋದು ಹೇಗೆ ಅಂತ ಮತ್ತು ಇಲ್ಲಿ ರೆಕಮೆಂಡೆಡ್ ಐಟಮ್ಸ್ ಅಂತ ಬರ್ತಾ ಇದೆಯಲ್ಲ, ಇವುಗಳನ್ನ ಯಾವ ರೀತಿ ಡಿಲೀಟ್ ಮಾಡಬೇಕು ಅನ್ನೋದನ್ನು ಕುರಿತು ಚರ್ಚೆ ಮಾಡೋಣ. ಹಲೋ ಎವ್ರಿವನ್, ದಿಸ್ ಇಸ್ ಜೆ ಫಾರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾವು ಫ್ಲಿಪ್ಕಾರ್ಟ್ ಸರ್ಚ್ ಹಿಸ್ಟ್ರಿಯನ್ನು ಡಿಲೀಟ್ ಮಾಡಬೇಕು ಅಂತಂದರೆ ತೋರಿಸ್ತಾ ಹೋಗ್ತೀನಿ, ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗಿ. ಫ್ಲಿಪ್ಕಾರ್ಟ್ ಅಪ್ಲಿಕೇಶನ್ನ ಓಪನ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನನ್ನ ಫೋನಲ್ಲಿ ನೀವು ಹಿಸ್ಟ್ರಿ ನೋಡ್ಬೋದು. ಆಮೇಲೆ ನಾವು ಡಿಲೀಟ್ ಮಾಡಿದ ಮೇಲೆ ಕೂಡ ಲೈವ್ ಪ್ರೂಫ್ನ ತೋರಿಸ್ತೀನಿ. ಹಾಗೆ ಸ್ನೇಹಿತರೆ, ಮೊಟ್ಟ ಮೊದಲು ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಕುಟುಂಬದ ಸದಸ್ಯರಾಗಿ. ಇಲ್ಲಿ ಮೊಟ್ಟ ಮೊದಲು ಇಲ್ಲಿ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ನನ್ನ ಫೋನಲ್ಲಿರೋ ಫ್ಲಿಪ್ಕಾರ್ಟ್ ಹಿಸ್ಟ್ರಿನ ತೋರಿಸ್ತೀನಿ. ಇಲ್ಲಿ ನೋಡಿ, ಈ ಹಿಸ್ಟ್ರಿನ ನಾವು ಡಿಲೀಟ್ ಮಾಡಬೇಕು ಅಂತಂದರೆ ಮೊಟ್ಟ ಮೊದಲು ಇಲ್ಲಿ ಫ್ಲಿಪ್ಕಾರ್ಟ್ನಲ್ಲಿ ಯಾವುದೇ ರೀತಿಯ ಆಪ್ಷನ್ ಇಲ್ಲ ಸ್ನೇಹಿತರೆ, ಅದಕ್ಕಾಗಿ ನಾನು ಒಂದು ಬೇರೆ ರೀತಿಯಲ್ಲಿ ನಿಮಗೆ ಹೇಳ್ತೀನಿ. ಇಲ್ಲಿ ಫ್ಲಿಪ್ಕಾರ್ಟ್ ಅಪ್ಲಿಕೇಶನ್ ಮೇಲೆ ಲಾಂಗ್ ಪ್ರೆಸ್ ಮಾಡಬೇಕು ಸ್ನೇಹಿತರೆ. ಸ್ವಲ್ಪ ಮಾಡಿದ ಮೇಲೆ ಇಲ್ಲಿ ಬರುತ್ತೆ ನೋಡಿ, ಈ ರೌಂಡ್ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಥರ ಬರುತ್ತೆ ಸ್ನೇಹಿತರೆ. ಇಲ್ಲಿ ಕ್ಲಿಯರ್ ಡಾಟಾ ಅಂತ ಇದೆ, ಆಲ್ ಡಾಟಾ ಕ್ಲಿಯರ್ ಮಾಡಬೇಕು ಸ್ನೇಹಿತರೆ. ಒಂದೊಂದು ಹ್ಯಾಂಡ್ಸೆಟ್ಗಳಲ್ಲಿ ಒಂದೊಂದು ಥರ ಬೇರೆ ಬೇರೆ ಇರುತ್ತೆ, ಇದರಲ್ಲಿ ಈ ಥರ ಇದೆ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಸ್ನೇಹಿತರೆ. ಡಾಟಾ ಕ್ಲಿಯರ್ ಮಾಡಿದ್ಮೇಲೆ ನೀವು ನೋಡ್ಬೋದು ಇಲ್ಲಿ ಮೊಟ್ಟ ಮೊದಲು ಲಾಗಿನ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಡಾಟಾ ಕ್ಲಿಯರ್ ಮಾಡಿದ್ಮೇಲೆ ಭಾಷೆಯನ್ನು ಇಂಗ್ಲೀಷ್ ಆಯ್ಕೆ ಮಾಡ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಮಾಡಿಬಿಟ್ಟು ಈಗ ಮೊಬೈಲ್ ನಂಬರ್ನ ಹಾಕಿ ಲಾಗಿನ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಮೊಬೈಲ್ ನಂಬರ್ ಹಾಕಿದ್ದೀನಿ, ಒ ಟಿ ಪಿ ಬರುತ್ತೆ. ಲಾಗಿನ್ ಆಗಿದೆ ಸ್ನೇಹಿತರೆ. ಇವಾಗ ನೋಡ್ಬೋದು ನಾವು ನಮ್ಮ ಬ್ರೌಸಿಂಗ್ ಹಿಸ್ಟ್ರಿ ಸಂಪೂರ್ಣವಾಗಿ ಡಿಲೀಟ್ ಆಗಿರುತ್ತೆ, ಆದರೆ ರೆಕಮೆಂಡೆಡ್ ಹಿಸ್ಟ್ರಿ ಇದೆ ಇರುತ್ತಲ್ಲ ಅದು ಡಿಲೀಟ್ ಆಗಿರಲ್ಲ ಸ್ನೇಹಿತರೆ. ಅದನ್ನು ಡಿಲೀಟ್ ಮಾಡೋಕ್ಕೂ ಕೂಡ ಆಪ್ಷನ್ ಇಲ್ಲ. ಅದನ್ನು ಡಿಲೀಟ್ ಮಾಡಬೇಕಂತಂದರೆ ಏನು ಮಾಡಬೇಕಂದ್ರೆ ಹೇಳ್ತೀನಿ. ಇಲ್ಲಿ ನೋಡಿ, ಬ್ರೌಸಿಂಗ್ ಹಿಸ್ಟ್ರಿ ಅಥವಾ ಸರ್ಚ್ ಹಿಸ್ಟ್ರಿ ಸಂಪೂರ್ಣವಾಗಿ ಡಿಲೀಟ್ ಆಗಿದೆ. ನಾವು ರೆಕಮೆಂಡೆಡ್ ಐಟಮ್ಸ್ನ ಇಲ್ಲಿ ತೋರಿಸ್ತೀನಿ ಸ್ನೇಹಿತರೆ. ಇಲ್ಲಿ ಬರ್ತಾ ಇದೆ ನೋಡಿ ಸ್ನೇಹಿತರೆ, ಸಜೆಸ್ಟೆಡ್ ಫಾರ್ ಯು ಅಂತ ಈ ಥರ ಬರುತ್ತೆ. ನಾವು ಸರ್ಚ್ ಮಾಡಿರೋ ಐಟಮ್ಗಳೇ ಇಲ್ಲಿ ಶೋ ಆಗ್ತಾ ಇರುತ್ತೆ. ಸರ್ಚ್ ಹಿಸ್ಟ್ರಿ ಡಿಲೀಟ್ ಮಾಡಿದ್ಮೇಲೆ ಇದನ್ನು ಕೂಡ ನಾವು ಡಿಲೀಟ್ ಮಾಡಬೇಕಾಗುತ್ತೆ. ಇದರಲ್ಲಿ ಇಲ್ಲಿ ನೋಡಿ ರೆಕಮೆಂಡೆಡ್ ಐಟಮ್ಸ್ ಅಂತ ಇದೆ, ಇದರಲ್ಲಿ ಒಂದು 20-25 ಐಟಮ್ಸ್ಗಳು ಶೋ ಆಗುತ್ತೆ ಸ್ನೇಹಿತರೆ. ಅದಕ್ಕಾಗಿ ನಾವೇನು ಮಾಡ್ಬೇಕಂತಂದರೆ ಬೇರೆ ಬೇರೆ ಒಂದು 25 ಬೇರೆ ಬೇರೆ ಐಟಮ್ಸ್ಗಳನ್ನ ಸರ್ಚ್ ಮಾಡಿದರೆ ಈ ಮೊದಲಿನ ಐಟಮ್ಸ್ಗಳು ಹೋಗಿ ನಾವು ಸರ್ಚ್ ಮಾಡಿರುವಂಥ ಐಟಮ್ಸ್ಗಳು ಹೊಸದಾಗಿ ಆ್ಯಡ್ ಆಗುತ್ತೆ ಸ್ನೇಹಿತರೆ. ಅದೊಂದೇ ಇದಕ್ಕೆ ಉಪಾಯ. ಈಗ ನೋಡಿ, ಬುಕ್ಸ್ ಅಂತ ಸರ್ಚ್ ಮಾಡಿದ್ದೀನಿ, ಇದು ಕೂಡ ಅಲ್ಲಿ ಆ್ಯಡ್ ಆಗಿರುತ್ತೆ. ಈ ಥರ ಒಂದು 15-20 ಐಟಮ್ಸ್ನ ನಾವು ಸರ್ಚ್ ಮಾಡಿದರೆ ಅದು ಮೊದಲಿನ ರೆಕಮೆಂಡೆಡ್ ಐಟಮ್ಸ್ ಹಿಸ್ಟ್ರಿ ಸಂಪೂರ್ಣವಾಗಿ ಚೇಂಜ್ ಆಗಿ ನಾವು ಹೊಸದಾಗಿ ಸರ್ಚ್ ಮಾಡಿರುವಂಥ ಐಟಮ್ಸ್ಗಳಲ್ಲಿ ಆ್ಯಡ್ ಆಗುತ್ತೆ ಸ್ನೇಹಿತರೆ. ಇದೊಂದೇ ದಾರಿ ಸ್ನೇಹಿತರೆ ಇದನ್ನು ನಾವು ರೆಕಮೆಂಡೆಡ್ ಹಿಸ್ಟ್ರಿನ ಡಿಲೀಟ್ ಮಾಡಬೇಕಂದ್ರೆ. ಇಲ್ಲಿ ನೋಡಿ, ಇಲ್ಲಿ ಹೊಸದಾಗಿ ಆ್ಯಡ್ ಆಗಿದೆ ನೋಡಿ ಸ್ನೇಹಿತರೆ. ಈ ಥರ ನಾವು ಬೇರೆ ಬೇರೆ ಸರ್ಚ್ ಮಾಡ್ತಾ ಹೋದಂಗೆ ಬೇರೆ ಬೇರೆ ಆ್ಯಡ್ ಆಗ್ತಾ ಹೋಗುತ್ತೆ, ಮತ್ತು ಹಳೆ ಐಟಮ್ಸ್ಗಳು ಅಲ್ಲಿಂದ ಇಲ್ಲಿ ನೋಡಿ ಮತ್ತೆ ಇಲ್ಲಿ ಮತ್ತೊಂದು ಕಡೆ ಶೋ ಆಗ್ತಾಯಿದೆ. ಇದೇ ಥರ ಹಳೆ ಐಟಮ್ಸ್ಗಳು ಒಂದೊಂದಾಗಿ ಮಾಯವಾಗ್ತಾ ಹೋಗುತ್ತೆ ಸ್ನೇಹಿತರೆ. ಈ ರೀತಿ ನಾವು ಬ್ರೌಸಿಂಗ್ ಹಿಸ್ಟ್ರಿ ಮತ್ತು ರೆಕಮೆಂಡೆಡ್ ಹಿಸ್ಟ್ರಿ ಎರಡನ್ನೂ ಕೂಡ ಡಿಲೀಟ್ ಮಾಡ್ಬೋದು ಸ್ನೇಹಿತರೆ. ಕೊಟ್ಟಿರುವ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಇದೇ ರೀತಿ ಭೇಟಿಯಾಗ್ತೀವಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರಗಳು.